ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಜವಾಗ್ಲೂ ಸ್ಮ್ಯಾಕ್ಡೋನ್ನಲ್ಲಿ ಡಬ್ಲ್ಯೂ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇನ್ನು ನಾನು ಪೂರ್ತಿ ಸ್ಮ್ಯಾಕ್ಡೋನ್ನ ನೋಡಿಲ್ಲ ಬರೀ ಓಪನಿಂಗ್ ಸೆಗ್ಮೆಂಟ್ನ ನೋಡಿ ನನ್ನ ತಲೆನೇ ಕೆಟ್ಟೋಯ್ತು ಅಂತಲೇ ಹೇಳ್ಬೋದು ಅಲ್ಲೇನೇನಾಯಿತು ಅಂತ ಸಂಪೂರ್ಣವಾಗಿ ಸ್ಮ್ಯಾಕ್ ಡೋನ್ ರಿವ್ಯೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಓಪನಿಂಗಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಕೆವಿನೋಯನ್ಸ್ ಹಾಗೆ ಆಗೇ ಸೋಲೋ ಸಿಕ್ಕವ್ವ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಸೋಲೋ ಸಿಕ್ಕವ್ವ ಅವರು ಅದರಿಂದ ಹೊರಗಡೆ ಬಂದ ಕೂಡಲೇ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ನಾನು ನಿಂಗೆ ಒಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿ ಕೊಡ್ತೀನಿ ಅಂತ ಕೇಳ್ತಾರೆ ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ಡೈರೆಕ್ಟ್ ಆಗಿ ಆ ಒಂದು ಆಪರ್ಚುನಿಟಿನ ರಿಜೆಕ್ಟ್ ಮಾಡ್ತಾರೆ ನೀನು ನನಗೆ ಆ ಒಂದು ಆಪರ್ಚುನಿಟಿನ ಕೊಡಬೇಡ ಯಾಕಂದ್ರೆ ನಾನು ಯಾವುದೇ ರೀತಿಯ ಆಪರ್ಚುನಿಟಿನ ಹಂಗೆ ತಗೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ ಯಾಕಂದ್ರೆ ನಾನು ಆ ಒಂದು ಚಾಂಪಿಯನ್ಶಿಪ್ಪಿಗೆ ಆಪರ್ಚುನಿಟಿನ ಅರ್ನ್ ಮಾಡಿಲ್ಲ ನೀನು ನನ್ನ ವಿನ್ ಅಂಡ್ ಲಾಸ್ ರೆಕಾರ್ಡ್ ನೋಡು ನನಗೆ ಆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡೋಷ್ಟು ಅರ್ಹತೆ ಬಂದಿಲ್ಲ ಅಂತ ಹೇಳ್ತಾರೆ ಅಂಡ್ ಆದರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲ ನಾನು ನಿನ್ನ ಮೇಲೆ ಚಾಂಪಿಯನ್ಶಿಪ್ ಮ್ಯಾಚ್ ಆಡೇ ಆಡ್ತೀನಿ ನಾನು ನಿಕ್ಕಾಲ್ಡಿಸ್ ಬಳಿ ಹೋಗ್ಬಿಟ್ಟು ನಿನ್ನ ಹಾಗೆ ನನ್ನ ಕನ್ಫರ್ಮ್ ಮಾಡ್ತೀನಿ ಸೊ ಬ್ಯಾಶ್ ಅಟ್ ಬರ್ಲಿನ್ ಗೆ ರೆಡಿ ಆಗು ಕೇ ಅಂತ ಚಾಂಪಿಯನ್ ಚಾಲೆಂಜರ್ ಹತ್ರ ಬೇಡ್ಕೊತಾ ಇದ್ದಾನೆ ಇದಾದ್ಮೇಲೆ ನಮಗೆ ಒಂದು ವಿಯರ್ಡ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಅಲ್ಲಿ ನಮಗೆ ನಿಕ್ಕಾಲ್ಡಿಸ್ ಕೋಡಿ ರೋಡ್ಸ್ ಹಾಗೆ ಕೆವಿನ್ ವಯನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ನಮ್ಮ ನಿಖಾಲ್ಡಿಸ್ ಅವರು ಕೂಡ ಹೇಳ್ತಾ ಇರ್ತಾರೆ ಕೆವಿನ್ ನಾನು ಒಂದು ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ ಅಂತ ಅಂಡ್ ಆಗ ನಮ್ಮ ಕೆವಿನ್ ವಯನ್ಸ್ ಅವರು ನನಗಿಂತ ಬೆಟರ್ ಸೂಪರ್ ಸ್ಟಾರ್ಸ್ಗಳೇ ಗಳೇ ಇಲ್ವಾ ಅಂತ ಕೇಳಿದಾಗ ನಮ್ಮ ನಿಕ್ಕಾಳ್ ಅವರು ಹೌದು ನಾನು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಕಾಯ್ತಾ ಇದೀನಿ ಅವ್ರ ಜೊತೆ ನಾನು ಮಾತಾಡಿ ಅವ್ರಿಗೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ಗೆ ಆಪರ್ಚುನಿಟಿನ ಕೊಡ್ತೀನಿ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ಕೆವಿನ್ ವಯನ್ಸ್ ಅವರು ಏನು ನಿನ್ ರೋಮನ್ ರೈನ್ಸ್ ಅವರಿಗೆ ರೀಮ್ಯಾಚ್ ಕೊಡ್ತಾ ಇದೆಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ ರೋಮನ್ ರೈನ್ಸ್ ಅವರಿಗೆ ಯಾಕೆ ರೀಮ್ಯಾಚ್ ಸಿಗುತ್ತೆ ಅಂತ ನಾನು ಡಿಸರ್ವಿಂಗ್ ಅಲ್ಲ ಓಕೆ ಬಟ್ ರೋಮನ್ ರೈನ್ಸ್ ಅವರು ಯಾವುದಕ್ಕೆ ಡಿಸರ್ವಿಂಗ್ ಆಗಿದ್ದಾನೆ ಅವನಿಗೆ ಈ ಒಂದು ಚಾಂಪಿಯನ್ಶಿಪ್ ಮತ್ತೆ ಯಾಕೆ ನೀನು ಆಪರ್ಚುನಿಟಿ ಕೊಡ್ತೀಯಾ ಅಂತ ನಮ್ಮ ಕೇಳ್ತಾರೆ ಆಗ ನಮ್ಮ ನೇಳ್ತಾರೆ ಅವರು ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ಅದಕ್ಕೋಸ್ಕರ ನಾನು ಅವನಿಗೆ ಒಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದಾಗ ನಮ್ಮ ಕೆವಿನೋ ಎನ್ಸ್ ಅವರು ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ಯಾವ ರೀತಿ ಇದು ಅಂತ ನನಗೆ ಗೊತ್ತು ರೋಮನ್ ರೈನ್ಸ್ ತನ್ನ ಚಾಂಪಿಯನ್ಶಿಪ್ ನ ತುಂಬಾ ದಿನಗಳ ಕಾಲ ಅವನ ಜೊತೆ ಇಟ್ಕೊಂಡಿದ್ದ ಅಂತ ಬಟ್ ಆ ಒಂದು ರೀಮ್ಯಾಚ್ ರೂಲ್ಸ್ ಏನಿತ್ತು ಅದನ್ನ ಡಬ್ಳಬ್ಲ್ಯೂ ಅವರೇ ಹಾಕಿದ್ರು ಅದಕ್ಕೋಸ್ಕರ ನನಗೂ ಕೂಡ ನಾನು ಚಾಂಪಿಯನ್ಶಿಪ್ ನ ಸೋತಾಗ ಆಪರ್ಚುನಿಟಿ ಸಿಗಿಲ್ಲ ಅಂಡ್ ಈಗ ರೋಮನ್ ರೈನ್ಸ್ ಅವರಿಗೆ ಯಾವುದಕ್ಕೆ ಆಪರ್ಚುನಿಟಿ ಕೊಡ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಿನಗೇನಾದರೂ ರೋಮನ್ ರೈನ್ಸ್ಗಿಂತ ಬೆಟರ್ ಅಥವಾ ನನಗಿಂತ ಬೆಟರ್ ಸೂಪರ್ ಸ್ಟಾರ್ ಬೇಕು ಆ ಒಂದು ಚಾಂಪಿಯನ್ಶಿಪ್ ಗೆ ಅಂದ್ರೆ ಲಾಕರ್ ರೂಮ್ ಅಲ್ಲಿ ಹೋಗಿ ನೀನು ಹುಡುಕು ತುಂಬಾ ಜನ ಸೂಪರ್ ಸ್ಟಾರ್ಸ್ಗಳು ನಿನಗೆ ಸಿಗ್ತಾರೆ ಅಂತ ನಮ್ಮ ಕೆವಿನ್ ವಯನ್ಸ್ ಅವರು ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಅವರು ಲಾಕರ್ ರೂಮ್ ಅಲ್ಲಿ ಏನಿಲ್ಲ ನನ್ನ ಕಣ್ಮುಂದೇ ಇದ್ದಾನೆ ಸೊ ನಾನಂತೂ ಬುಕ್ ಮಾಡ್ತಾ ಇದ್ದೀನಿ ಕೆವಿನ್ ಓಯನ್ಸ್ ನೀನು ಕೋಡಿ ರೋಡ್ಸ್ ಸೋರ್ನ ಫೇಸ್ ಮಾಡ್ತಾ ಇದೆಯಾ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ನಿಜವಾಗ್ಲೂ ಗೈಸ್ ಚಾಲೆಂಜರ್ಗೆ ಇಷ್ಟ ಇಲ್ಲ ನಾನು ಆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ ಮಾಡ್ತಾ ಇಲ್ಲ ಅಂತ ಚಾಲೆಂಜರ್ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಡ್ ಸೇರ್ಕೊಂಡು ಚಾಲೆಂಜರ್ ಗೆ ಇಷ್ಟ ಇಲ್ಲ ಅಂತ ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಬುಕ್ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಈ ಒಂದು ನೋಡಿದ್ದೀರಾ ಚಾಂಪಿಯನ್ ಗೆ ಇಷ್ಟ ಇಲ್ಲ ಅಂತ ಆ ಚಾಂಪಿಯನ್ ಈ ರೀತಿ ಗೋಳಾಡೋದ್ನ ನಾವು ನೋಡಿದಿವಿ ಬಟ್ ಇಲ್ಲಿ ಚಾಲೆಂಜರ್ ನನಗ್ ಚಾಂಪಿಯನ್ಶಿಪ್ ಅಪರ್ಚುನಿಟಿ ಬೇಡ ಬೇಡ ಅಂದ್ರೂ ಕೂಡ ಚಾಂಪಿಯನ್ ಇಲ್ಲ ತಗೋ ಇಲ್ಲ ತಗೋ ಅಂತ ಕೊಡ್ತಾ ಇದ್ದಾನೆ ಯಾವ ರೀತಿ ಬುಲ್ ಸ್ಟೋರಿ ಲೈನ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಕೋಡಿ ರೋಡ್ ಹೇಳಿದ್ನಲ್ಲ ಬ್ಲಡ್ ಲೈನ್ ಸ್ಟೋರಿ ಲೈನ್ ಇಂದ ಕೋಡಿ ರೋಡ್ ಸೋರ್ ಹೊರಗಡೆ ಇಟ್ಟಿದ್ರೆ ಇದೇ ರೀತಿ ಬುಲ್ಶಿಟ್ ಸ್ಟೋರಿಗಳು ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾನೇ ಇರುತ್ತೆ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಅಲ್ಲಿ ನಮಗೆ ರೋಮನ್ ರೈನ್ಸ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಟೈಮ್ ಅಲ್ಲಿ ಅವರು ಏನು ಮಾತಾಡಿದ್ರು ಅಂತ ಯಾರಿಗೂ ಕೂಡ ಕೇಳಿಸೋದಿಲ್ಲ ಅಂಡ್ ಈಗ ಡಬ್ಲ್ಯೂಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರು ನೋಡಿ ಏನು ಮಾತಾಡಿದ್ರು ಅಂತ ತಿಳಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ನಮ್ಮ ಕೋಡಿ ಅವರು ಸೋರ್ ಗೆದ್ದಾದ್ಮೇಲೆ ರೋಮನ್ ರೈನ್ಸ್ ಅವರು ಒಂದು ವಿಚಿತ್ರವಾಗಿ ಸ್ಮೈಲ್ ನ ಮಾಡ್ಬಿಟ್ಟು ಅವರೇ ಮಾತಾಡ್ತಾರೆ ಬಟ್ ಮೈಕ್ ಇಲ್ದಿರೋ ಕಾರಣ ಆ ವಾಯ್ಸ್ ನಮ್ಮ ಯಾರಿಗೂ ಕೂಡ ಕೇಳಿಸೋದಿಲ್ಲ ಆ್ಯಂಡ್ ಈಗ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಸೋರ್ನ ನೋಡಿ ಏನು ಹೇಳಿದ್ರು ಅಂದ್ರೆ ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್ ದಟ್ಸ್ ಬಿಲಾಂಗ್ಸ್ ಟು ಮೀ ಅಂತ ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಅವ್ರಿಗೆ ಹೇಳಿದ್ರು ಸೊ ಸ್ವಲ್ಪ ಟೈಮ್ ಅಷ್ಟೇ ಆ ಒಂದು ಚಾಂಪಿಯನ್ಶಿಪ್ಪು ನನ್ನ ಹತ್ರ ಬರುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ನೋಡಿಕೊಂಡು ಹೇಳಿದ್ದಾರೆ ಇಷ್ಟೇ ಅಲ್ಲ ಗಾಯ್ಸ್ ನಮ್ಮ ಸೋಲೋ ಸಿಕ್ಕವ್ ಅವರು ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿ ಅವ್ರನ್ನ ಸೋಲ್ಸಿದ ಮೇಲೆ ಅಳ್ತಾ ಕೊತ್ತಿದ್ರಲ್ಲ ಆಗ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಕೂಡ ಕೊಟ್ಟಿದ್ದಾರೆ ಯು ಆರ್ ಡನ್ ಯು ಆ್ಯಂಡ್ ನೆವರ್ ಕಮಿಂಗ್ ಬ್ಯಾಕ್ ಅಂತ ನಮ್ಮ ಸೋಲೋ ಸಿಕ್ಕವ್ ಅವರು ಹೇಳ್ತಾ ಇದ್ದಾರೆ ಸೊ ನೀನ್ ಇವಾಗ ಮತ್ತೆ ಬಂದಿದೆಯಾ ನಿನ್ನ ನಾನು ಮುಗಿಸ್ತೀನಿ ನೀನು ಮತ್ತೊಮ್ಮೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ನಮ್ಮ ಸೋಲೋ ಸಿಕ್ಕವ್ ಅವರು ಅಳ್ತಾ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ನಗಾಡ್ತಾ ಇದ್ದಾರೆ ಏನೇ ಆಗಲಿ ರೋಮನ್ ರೈನ್ಸ್ ಅವರು ಕೂಡಲೇ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಹೇಳಿದ್ದಾರೆ ಸ್ವಲ್ಪ ಟೈಮ್ ತಡ್ಕೋ ಒಂದು ಚಾಂಪಿಯನ್ಶಿಪ್ ನಾನು ಗೆತ್ಕೋತೀನಿ ಅಂತ ಈ ಕಡೆ ನಮ್ಮ ಕಾಲ್ಡಿಸ್ ಅವ್ರಿಗೂ ಕೂಡ ರೋಮನ್ ರೈನ್ಸ್ ಅವರಿಗೆ ಒಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿ ಕೊಡಬೇಕು ಅಂತ ಅನ್ಸಿದೆ ಅದನ್ನ ನಾನು ಸ್ಮ್ಯಾಕ್ ರಿವ್ಯೂ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ